ಬೇಡ ಸರ್, ಇನ್ಯಾಕೆ ಹಾಕೋತೀರಾ? ಹೇರ್ ಸ್ಟೈಲ್ ಹಾಳಾಗುತ್ತೆ, ಹೇಗಿದ್ರು ಫೈನ್ ಕಟ್ಲೇಬೇಕಲ್ವಾ? ಹಿಂದೆ ಕೂತಿರೋ ಅರ್ಜುನ ಕೂಡ ಕಿರೀಟ ಬಿಟ್ಟು ಬಂದಿದ್ದಾರೆ. ಸರ್ ಸರ್, ಇವತ್ತು ಒಂದಿನ ಬಿಡಿ ಸರ್, ಸ್ಯಾಲರಿ ಡೇಟ್ ತುಂಬಾ ದೂರ ಉಂಟು, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳ ಸರ್. ಓ, ನಿಂದ ಆರೂಟ? ಸರಿ ಗಂಧ, ನಮ್ಮ ಎಸ್ ಐ ಅಲ್ಲಿ ನಿಂತಿದ್ದಾರೆ, ಅವರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋ, ಹೋಗು. ಸರ್ ಸ್ವಲ್ಪ ಸೈಡ್ ಬರ್ತೀರಾ? ಸ್ವಲ್ಪ ಚರ್ಬಿ ಜೋರಂಟು, ಬ್ಯಾಕ್ ಸೈಡ್ ಮುಚ್ಕೊಂಡು ಫೈನ್ ಕಟ್ಟು, ಬೆಳಿಗ್ಗೆ ಬೆಳಿಗ್ಗೆ ನನ್ನ ತಲೆ ತಿನ್ಬೇಡ. ಸರ್, ನಿಮ್ಗೆ ನಮ್ಮ ಸೇಫ್ಟಿ ಅಷ್ಟೊಂದು ಇಂಪಾರ್ಟೆಂಟ್ ಆದ್ರೆ, ರೋಡ್ ಮಧ್ಯದಲ್ಲಿ ದೋಸೆಗಳಲ್ಲಿ ಇರುವ ತೂತ್ಗಳ ತರ ಅಲ್ಲಲ್ಲಿ ಬಿದ್ದಿರೋ ಹಳ್ಳಗಳನ್ನ ಮುಚ್ಚಿಸ್ಲಿಕ್ಕೆ ಹೇಳಿ ಸರ್ ನಿಮ್ ಮಂತ್ರಿಗಳ ಹತ್ರ. ನಮಗೆ ಹೆಲ್ಮೆಟ್ ಕಡ್ಡಾಯ ಮಾಡಿಬಿಟ್ಟು ಅವ್ರ ಕೆಲಸವನ್ನು ಅವರಿಗೆ ಸರಿಯಾಗಿ ಮಾಡಕ್ ಹೇಳಿ ಸರ್. ಒಂದ್ ಕೆಲಸ ಮಾಡು, ಇಲ್ಲಿ ಫೈನ್ ಕಟ್ಬಿಟ್ಟು ನೀನ್ ಹಿಂದ್ ಕೂತಿರೋ ಕಮೈನ್ ಕರ್ಕೊಂಡು ರೋಡ್ ಪಕ್ಕದಲ್ಲಿ ಟೆಂಟ್ ಆಗಿ ಕೂತ್ಕೊಂಡ್ ಬಿಡಿ. ಹೆಲ್ಮೆಟ್ ಇಲ್ದೆ ಪಾಸ್ ಆಗ್ರು ಎಲ್ರೂ ಅಲ್ಲಿ ಕಲಿಸ್ತೇನೆ. ಸದ್ಯಕ್ಕೆ ಫೈನ್ ಕಟ್ಟಿಲ್ಲಿ. ಏನ್ ಸರ್ ನೀವು? ಏನಂತೆ ಸರ್? ಸೆಲೆಬ್ರಿಟಿಗಳ ಟ್ವೀಟ್ಸ್ ಅನ್ನ ಅರ್ಧಂಬರ್ಧ ಓದ್ಬಿಟ್ಟು ಇಲ್ಲಿ ಬಂದ್ ಭಾಷಣ ಮಾಡ್ತಿದ್ದಾನೆ. ಅಲ್ಲಿ ಬರ್ತಿರೋ ಗಾಡಿ ನಿಲ್ಸು. ಯಾಕ್ ಸರ್, ಏನ್ ಪ್ರಾಬ್ಲಮ್? ಹೆಲ್ಮೆಟ್ ಹಾಕಿದಾರಲ್ಲ. ಆ ಎರಡ್ ಬನ್ಗಳ ಮಧ್ಯೆ ಆಮ್ಲೆಟ್ ಕಾಣಿಸ್ತಿಲ್ಲ. ಸರ್, ನಮ್ ಫ್ರೆಂಡ್ ಹುಷಾರಿಲ್ಲ ಸರ್, ಹಾಸ್ಪಿಟಲ್ಗೆ ಹೋಗ್ಬೇಕು, ಎಮರ್ಜೆನ್ಸಿ ಕೇಸು ಪ್ಲೇಸ್ ಪಡಿ ಸರ್. ಹೌದು ಸರ್, ನಮ್ ಫ್ರೆಂಡ್ ಹುಷಾರಿಲ್ಲ ಬಿಡಿ ಸರ್. ನಿಮ್ಗೆ ಹುಷಾರಿಲ್ಲ ಮಾರೆ? ಹೌದು ಸರ್, ನನ್ಗೇನು ಹುಷಾರಿಲ್ಲ ಬಿಡಿ ಸರ್. ನಿಮ್ ದೇಹಕ್ಕೂ ಸೌಂಡ್ ಬಾಕ್ಸ್ಗೂ ಮ್ಯಾಚ್ ಇಲ್ವಲ್ಲ. ಸರಿ ಸರಿ, ನಾಟಕ ಸಾಕು, ಅಲ್ಲಿ ಫೈನ್ ಕಟ್ಬಿಟ್ಟು ಆಮೇಲೆ ಹಾಸ್ಪಿಟಲ್ಗಾದ್ರೂ ಹೋಗಿ, ಸ್ಮಶಾನಕ್ಕಾದ್ರೂ ಹೋಗಿ. ಅಲ್ಲಯ್ಯ, ಮಧ್ಯಲ್ಲಿ ಮಗು ಕೂರಿಸಿದ ಕೂರಿಸಿದ್ರಲ್ಲ, ರೂಲ್ಸ್ ಇರೋದು ಯಾರಿಗೆ? ನಿಮ್ ಸೇಫ್ಟಿಗ್ ತಾನೆ. ಈಗ ಫೈನ್ ಕಟ್ಬಿಟ್ಟು ಆ ಪಾಪನ್ ಬಸ್ ಹತ್ಸಿ ಆಮೇಲೆ ನೀವು ಆರಾಮಾಗಿ ಎಲ್ಬೇಕಾದ ತಿರ್ಗಿ, ಯಾರು ನಿಮ್ಮನ್ನ ನಿಲ್ಸಲ್ಲ. ಹೇ, ಎದುರು ಪೊಲೀಸ್ ಅಲ್ವಾ, ಡಾಕ್ಯುಮೆಂಟ್ಸ್ ಎಲ್ಲ ಉಂಟಲ್ಲ, ಸೀಟ್ ಬೆಲ್ಟ್ ಹಾಕು ಮಾರೆ ಮೊದ್ಲು. ಅದೇ ಪ್ರಾಬ್ಲಮ್, ಸೀಟ್ ಬೆಲ್ಟ್ ಮಧ್ಯದಲ್ಲೇ ಕಟ್ ಆಗಿದಲ್ಲ ಮಾರೆ. ಮಧ್ಯದಲ್ಲಿ ಕಟ್ ಆಯ್ತಾ? ಏನ್ ಕಚ್ಚಿ ತಿಂದ? ಕಾಮಿಡಿ ಅಲ್ಸ ಮಾರೆ ನಿಂದು. ಹೋಗ್ಲಿ, ಡ್ಯಾಶ್ ಬೋರ್ಡ್ ಅಲ್ಲಿ ಸೆಲೆಬ್ ಟೈಪ್ ಇದೆಯಾ? ಯಾಕೆ ಮಾರೆ? ಏನ್ ಈ ಪ್ರಾಬ್ಲಮ್ ಸರ್? ಸ್ವಲ್ಪ ಕೆಳಗಿಳಿತೀರಾ ಸರ್? ಯಾಕೆ ಸರ್? ನೀವ್ ಇಳೀರಿ ಸರ್. ಸರ್ ಕಾಲ್ ಸ್ವಲ್ಪ. ಏಯ್ ಇಳಿಯೋ. ಸರ್ ಸೀಟ್ ಬೆಲ್ಟ್ ಸ್ವಲ್ಪ ಕಟ್ಟಾಗಿತ್ತು ಸರ್. ಈಗ ಹೋಗಿ ಫೈನ್ ಕಟ್ಟು. ಈ ತರ ತಲೆ ಉಪಯೋಗಿಸೋದಕ್ಕಿಂತ ನಾಳೆ ಬಗ್ಗೆ ಯೋಚನೆ ಮಾಡು. ಏನಾದ್ರೂ ಅಪಘಾತ ಆದ್ರೆ ನಿನ್ನ ಈ ಗಮ್ ಟೇಪ್ ನಿಮ್ ಜೀವ ಓಡಿಸಲ್ಲ. ನೀನ್ ಸರ್ ಪ್ಯಾಸೆಂಜರ್ ಸೀಟ್ ಅಲ್ಲಿ ಕೂತಿದ್ರು ಹಾಕೋದನ್ನ ರೂಢಿ ಮಾಡ್ಕೋ. ಡ್ರೈವರ್ ಹಾಕಿದ್ರೆ ಸಾಕಲ್ವಾ ಸರ್? ಅರ್ಥ ಆಯ್ತು ಸರ್, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಸಾರಿ ಸರ್. ಸರ್, ನಿಮ್ ಜೊತೆಗಿದ್ರೆ ಎಕ್ಸ್ಟ್ರಾ ಕ್ಯಾಶ್ ಮಾಡಕ್ಕೆ ಬಿಡಲ್ವಲ್ಲ ಸರ್? ಸರ್ಕಾರ ಸಂಬಳ ಕೊಡಲ್ವೇನು? ಸರ್ಕಾರದಲ್ಲಿ ಎಷ್ಟೊಂದ್ ಜನ ಅಡ್ದಾರಿ ಹಣ ಮಾಡ್ತಾರೆ ಸರ್, ಇನ್ ನಾವ್ ಯಾಕೆ ಸರ್ ಮಾಡಬಾರ್ದು? ನಮ್ಗೂ ನಮ್ ಫ್ಯಾಮಿಲಿಗೋಸ್ಕರ ಏನಾದ್ರು ದೊಡ್ಡದಾಗ ಮಾಡ್ಬೇಕು ಅಂತ ಆಸೆ ಇರುತ್ತಲ್ಲ ಸರ್. ಅಲ್ಲ, ನಿನ್ ಮಗ ಸಾಗರ್ ಅಪ್ಪ ಅಮ್ಮನಿಗೆ ಹೆಮ್ಮೆ ಆಗ್ಲಿ ಅಂತ ಎಕ್ಸಾಮ್ ಅಲ್ಲಿ ಚೀಟ್ ಮಾಡಿ ರ್ಯಾಂಕ್ ಬಂದ್ಬಿಟ್ರೆ ನಿನ್ ಖುಷಿನಾ? ಗೊತ್ತಾದ್ರೆ ಸಾಯಿಸ್ಬಿಡಲ್ವಾ ಸರ್? ಇಂಥ ಮಾರ್ಕ್ಸ್ ಯಾರಿಗ್ ಸರ್ ಬೇಕು? ಕಷ್ಟಪಟ್ಟು ತೆಗಿಲಿ ರ್ಯಾಂಕ್. ಇಂಥ ಮಕ್ಳನ್ನ ಎತ್ತಿದ್ದಕ್ಕೆ ಗಿಲ್ಟಲ್ಲೇ ಸಾಯ್ಬೇಕಾಗತ್ತೆ ಸರ್. ಆ ಹುಡ್ಗಿರ ನಿಲ್ಸಲಿ. ಸರ್ ಪ್ಲೀಸ್ ಬಿಡಿ ಸರ್, ಹೆಲ್ಮೆಟ್ ಮನೇಲೆ ಮರ್ತ್ ಬಂದಿದೆ ಸರ್. ನಮ್ಮ ಮನೆ ಇಲ್ಲಿ ಪಕ್ಕದ ರೋಡ್ ಅಲ್ಲೇ ಸರ್. ನಾಳೆಯಿಂದ ಗಾಡ್ ಪ್ರಾಮಿಸ್ ಹೆಲ್ಮೆಟ್ ಹಾಕ್ ಬರ್ತೇವೆ ಸರ್. ಹೌದು ಸರ್, ಇನ್ಫ್ಯಾಕ್ಟ್ ನಾವು ತಲೆಯಿಂದ ಹೆಲ್ಮೆಟ್ ತೆಗೆಯುವುದೇ ಇಲ್ಲ ಸರ್. ಏನು ಮಾಡಕ್ಕಾಗಲ್ಲಮ್ಮ, ಫೈನ್ ಕಟ್ಟಿ ಮನೆಗೆ ಹೋಗಿ. ರೂಲ್ಸ್ ಸರ್ ರೂಲ್ಸ್. ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ತಾವ್ರ? ಎದುರು ಬನ್ನಿ, ಸೈಡ್ ಹಾಕಿ ಗಾಡಿ. ನಾನು ಡ್ಯಾನ್ಸ್ ಮಾಡ್ತೀನಿ ನಿಲ್ಲಿಸ್ರೋ.
ಈ ನನ್ನ ಮಕ್ಕಳು ಸಿಗ್ಲಿ, ಸಿಕ್ಕಲ್ಲೆಲ್ಲ ಡ್ಯಾನ್ಸ್ ಇವ್ರದು ನಂಬರ್ ನೋಟ್ ಮಾಡ್ಕೊಂಡೆ, ಇನ್ನಿದೆ ಇವ್ರಿಗೆ. ಸರ್, ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಸರ್, ಬೈತಾರೆ ಸರ್. ಹೌದೌದು, ಕಾಪ್ ಸ್ಕೇಲ್ ಸಿಕ್ಬಿಡಕ್ಕಿಂತ ಪಾಪ್ ಸ್ಕೇಲ್ ಸಿಕ್ಬಿದ್ರೇನೆ ಪ್ರಾಬ್ಲಮ್. ಸರಿ ಹುಡುಗಿರ, ನೀವು ಇಲ್ಲಿಂದ ಹೋಗಿ, ನಾನು ಇಲ್ಲಿ ಮ್ಯಾನೇಜ್ ಮಾಡ್ತೀನಿ. ಓಯ್, ಏನು ಮಾಡ್ತಿದ್ಯಾ ಸರ್? ಡ್ಯಾಡಿ ಸ್ಕೋಲ್ಡ್ ಮಾಡ್ತಾರಂತೆ, ಬಿಡಿ ಸರ್. ಹುಡುಗಿರಾದ್ರೆ ಬಿಟ್ಬಿಡೋದಾ? ಯಾಕೆ, ಅವ್ರಿಗೆ ರೂಲ್ಸ್ ಬೇರೆನೆ ಮಾಡಿದಾರ? ನೀವು ದಂಡ ಕಟ್ಟೋದು ನಮ್ ಜೇಬ್ ತುಂಬಿಸೋದಕ್ಕಲ್ಲ, ನಿಮ್ ಸ್ವಲ್ಪ ಜವಾಬ್ದಾರಿ ಬರ್ಲಿ ಅಂತ. ಹಿಡಿ ಅವ್ರನ್ನ. ಒನ್ ವೇಲಿ ರಜನಿಕ್ ಅಂತಾರ ಬರ್ತಾ ಇದ್ದಾನೆ, ಇನ್ನು ಏನೇನು ನೋಡ್ಬೇಕು. ಸರ್, ಶಾಪಿಂಗ್ ಹೋಗ್ಲಿಕ್ಕೆ ಹಣ ಸ್ವಲ್ಪ ಕಮ್ಮಿ ಉಂಟು ಕೊಡ್ಲಿಕ್ಕೆ. ಹೇಗಿದ್ರು ನಿಮ್ಮೆಲ್ಲ ಖರ್ಚುಗಳು ನಿಮ್ ಬಾಯ್ ಫ್ರೆಂಡ್ ನೋಡುತ್ತಾನೆ. ಒಂದೆರಡು ಲಿಪ್ಸ್ಟಿಕ್ ಕಮ್ಮಿ ತಗೊಂಡ್ರೆ ಲೋಕ ಏನ್ ಮುಳುಗೋಗಲ್ಲ. ಫೈನ್ ಕಟ್ಟಿಮ್ಮ. ಸ್ವೈಪ್ ಇದೆಯಾ ಸರ್? ಇದೆ ಸರ್. ಕ್ಯಾರಿ ಬ್ಯಾಗ್ ಏನಾದ್ರೂ ಬೇಕಾ ಸರ್? ಮೆಂಬರ್ಶಿಪ್ ಕಾರ್ಡ್ ಇದೆಯಾ ಸರ್? ಹೇ, ನಾವಿಲ್ಲೇನ್ ಶಾಪಿಂಗ್ ಮಾಲ್ ಇಟ್ಟಿದ್ವೇನೋ. ನೋಡಿಮ್ಮ, ಹೆಲ್ಮೆಟ್ ನ ದಿನಾಗ್ಲೂ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಮನೆ ಹತ್ರನೇ ಇರ್ಲಿ ದೂರನೇ ಇರ್ಲಿ, ಸಾವ್ ಎಲ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬೆನ್ ಹಾಕ್ಬೋದು. ನೀವು ಹೆಲ್ಮೆಟ್ ನ ನಮಗ್ ತೋರಿಸೋದಕ್ಕೋಸ್ಕರ ಹಾಕೊಳ್ಬೇಡಿ, ನಿಮ್ಮನ್ನ ಪ್ರೀತಿಸೋರಿಗೋಸ್ಕರ ಹಾಕು. ಬಾರಪ್ಪ, ನಿಂದು ಒಂದಾಗೋಗಿ. ಇವತ್ ಒಂದ್ ದಿನದಲ್ಲಿ ಎಷ್ಟೊಂದ್ ಕೇಸ್ ಆಗೋಯ್ತಲ್ಲ ಸರ್. ಅದೇ, ಒಂದ್ ದಿನದಲ್ಲಿ ಈ ಒಂದ್ ರೋಡ್ ಅಲ್ಲಿ ಇಷ್ಟೊಂದ್ ಜನ ರೂಲ್ಸ್ ಫಾಲೋ ಮಾಡ್ತಾ ತಿರ್ತಿರ್ಬೋದಂದ್ರೆ ಯೋಚನೆ ಮಾಡು. ಪ್ರತಿ ಕ್ಷಣ ಪ್ರತಿ ಗಲ್ಲಿಯಲ್ಲಿ ಎಷ್ಟೊಂದ್ ಜನ ಈ ತರ ಮಾಡ್ತಿರ್ಬೋದು, ಅದ್ರಲ್ಲೂ ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟೊಂದ್ ಜೀವಗಳು ಹೋಗಿರ್ಬೋದು. ಅಯ್ಯೋ ಸರ್, ನಾನು ಇವತ್ ಬೆಲ್ಟ್ ಹಾಕಿಲ್ಲ. ಪರವಾಗಿಲ್ಲ, ಟೇಪ್ ಹಾಕಿದ್ರಾಯ್ತು. ಏ ಸರ್, ನೀವು